ಬಸವಣ್ಣನೇ ಗುರು, ಸಿದ್ಧರಾಮನೇ ಜಂಗಮ ಅನ್ನುವಂಥ ಸುಂದರ ವಚನ ಅಕ್ಕನ ವಚನ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮನೇ ಜಂಗಮ, ಸಿದ್ಧರಾಮನೇ ಜಂಗಮ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮನೇ ಜಂಗಮ, ಸಿದ್ಧರಾಮನೇ ಜಂಗಮ, ಜಂಗಮ ಜಂಗಮ ಜಂಗಮ. ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚನ್ನ ಬಸವಣ್ಣನೇ ಪರಮಾರಾಧ್ಯರು ಇನ್ನು ಸುಖಿಯಾದೆನು ಕಾಣ, ಚನ್ನ ಮಲ್ಲಿಕಾರ್ಜುನ ಇನ್ನು ಸುಖಿಯಾದೆನು ಕಾಣ, ಚನ್ನ ಮಲ್ಲಿಕಾರ್ಜುನ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮನೇ ಜಂಗಮ, ಸಿದ್ಧರಾಮನೇ ಜಂಗಮ, ಸಿದ್ಧರಾಮನೇ ಜಂಗಮ. ಇವತ್ತ ನಮ್ಮ ನಿಮ್ಮಗಳ ತಲೆಯಲ್ಲಿರುವಂಥ ಪ್ರಶ್ನೆ, ದೇವ್ರದಾನೇನು, ಇದ್ರೆ ಎಲ್ಲದಾನ, ಹೆಂಗದಾನ, ನಮಗೆ ಯಾಕೆ ಕಾಣಿಸಂಗಿಲ್ಲ, ನಮ್ಗೆ ಯಾಕಿಷ್ಟು ಕಷ್ಟಗಳನ್ನು ಕೊಡ್ತಾನ, ದೇವರಲ್ಲಿ ನ್ಯಾಯ ಇಲ್ಲೇನು, ಯಾಕೆ ಸಣ್ಣ ಕಂದಮ್ಮಗಳ ಪ್ರಾಣ ತೆಗಿತಾನ, ನಮಗೆಲ್ಲ ಇಷ್ಟು ಕಾಟಗಳನ್ನು ಕೊಡ್ತಾನ, ದೇವರಿಗೆ ನಾವು ಹೆಂಗೆ ಭೇಟಿ ಆಗ್ಬೇಕು, ಎಲ್ಲಿ ನೋಡಬೇಕು, ಹೆಂಗೆ ಪ್ರಶ್ನೆ ಹಾಕಬೇಕು. ಜಗದಗಲ ಮುಗಿಲಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇದು ಅಪ್ಪ ಬಸವಣ್ಣನವರು ಬರೆದಂಥ, ದೇವರನ್ನು ಕುರಿತು ಬರೆದಂಥ, ಬಹಳ ವ್ಯಾಪಕ ಅರ್ಥವನ್ನು ಹೊಂದಿದಂಥ ಒಂದು ಸರಳವಾದ ಅಷ್ಟೇ ಸುಂದರವಾದಂಥ ವಚನ. ದೇವ್ರ ಹೆಂಗದಾನ ಅಂದ್ರೆ, ಜಗ ಎಷ್ಟಗಲದಲ್ಲ ಅಷ್ಟಗಲ, ಜಗದಗಲ ಮೇಲೇನು ಅನಂತ ಆಕಾಶ ಮುಗಿಲು ಕಾಣ್ತದಲ್ಲ ಮುಗಿಲಗಲ, ನಿಮ್ಮಗಲ ಮಿಗೆಯಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಏನು ಮ್ಯಾಲೊಂದು ಲೋಕ, ಇದೊಂದು ಭೂಲೋಕ, ಕೆಳಗೊಂದು ಪಾತಾಳ ಲೋಕ ಇತ್ತು ಅಂತಂದ್ರೆ, ಆ ಪಾತಾಳ ಲೋಕವನ್ನು ದಾಟಿ ಭಗವಂತನ ಚರಣ ಪಾದಗಳು ಅಲ್ಲಿ ತನಕ ಆದವಂತ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ, ಬ್ರಹ್ಮಾಂಡ ದಾಟಿ ದೇವರನ್ನ ದೇವರ ಮುಕುಟ ತಲೆ ಕಾಣಿಸ್ತದ ಅಂತ ಬರೆಯುವಂಥ ವಚನದ ಅರ್ಥ, ಇಂಥ ಅಗಮ್ಯ ಅಗೋಚರ ಆ ಪರಮಾತ್ಮನ ಕುರುಹಾಗಿ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂಥೇಳಿ ಪೂಜೆ ಮಾಡುವಂಥ ಕಪ್ಪನೆಯ ಗೋಲಾಕಾರದ ಇಷ್ಟಲಿಂಗ ಭಗವಂತನ ಕುರುಹು, ನಮ್ಮರುವಿನ ಕುರುಹು ಅಂತ ಹೇಳಿ ಬಸವಣ್ಣವರು ಬರೆದಂಥ ಬಹಳ ಸುಂದರವಾದಂಥ ವಚನ. ಬಂಧುಗಳೇ, ದೇವರು ಅಂತಂದ್ರೆ ಒಂದು ಬೆಳಕು, ಒಂದು ಪ್ರಕಾಶ, ದೇದೀಪ್ಯಮಾನವಾಗಿ ಬಹಳ ಜೋರಾಗಿ ಬೆಳಗುವಂಥ, ಸ್ಪಷ್ಟವಾಗಿ ಬೆಳಗುವಂಥ ಒಂದು ಬೆಳಕ. ಆದರೆ ನೆನಪಿಟ್ಕೋರಿ, ಆ ಬೆಳಕ ಏಳು ಬಣ್ಣಗಳಿಂದ ಕೂಡಿದಂಥ ಈ ಬಲ್ಬ್ ಬೆಳಕಲ್ಲ, ಅದೊಂದು ಅಲೌಕಿಕ ಪಾರಮಾರ್ಥಿಕ ಬೆಳಕು. ಆ ಬೆಳಕನ್ನು ಭಾಳ ಬೇರೆ ಬೇರೆ ಹೆಸರಿನಿಂದ ನಾವೆಲ್ಲ ಕರಿತೀವಿ. ಕೆಲವೊಬ್ಬರು ಅದಕ್ಕೆ ಪರಂ ಜ್ಯೋತಿ ಅಂತ ಕರೀತಾರೆ, ಪರವಸ್ತು ಅಂತ ಕರೀತಾರೆ, ಪರಶಿವ ಅಂತ ಕರೀತಾರೆ, ಪರಬ್ರಹ್ಮ ಅಂತ ಕರೀತಾರೆ, ಕೆಲವರು ಗಾಡ್ ಅಂತ ಕರೀತಾರೆ, ಕೆಲವೊಂದರು ಅಲ್ಲ ಅಂತ ಕರೀತಾರೆ, ಶಿವ ಅಂತ ಕರಿತೀವಿ. ಹೀಗೆ ಆ ಶಕ್ತಿಯನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಹೆಸರು ಬೇರೆ ಬೇರೆ ಆದರೂ ಕೂಡ ಅದು ಇರೋದು ಒಂದೇ ಒಂದು ಅನಂತ ಒಂದು ದೊಡ್ಡ ಶಕ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಸಣ್ಣವರಿರುವಾಗ ಹೈಸ್ಕೂಲ್ನಲ್ಲಿ ಕಲಿಯುವೊಳಗೆ ಪ್ರವಚನಕ್ಕೆ ಹೊಸ ಆಯಾಮ ತಂದುಕೊಟ್ಟಂಥ, ಪ್ರವಚನದ ಪಿತಾಮಹ ಎನಿಸಿದಂಥ ಲಿಂಗೈಕ್ಯ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರಿಗೆ, ನಾವೆಲ್ಲ ಸಣ್ಣವರಿದ್ದಾಗ ಪ್ರವಚನ ಕೇಳಕ್ಕೆ ಹೋಗ್ತಿದ್ವಿ,
ಲಿಂಗಾನಂದ ಸ್ವಾಮಿಗಳ ಪ್ರವಚನ ಇವೆಲ್ಲವುಗಳನ್ನು ಕೇಳಿ ಬೆಳೆದವರು ನಾವು. ಅದಕ್ಕೆ ಲಿಂಗಾನಂದ ಸ್ವಾಮಿಗಳು ಹೇಳ್ತಿದ್ರು, ದೇವರ ಸ್ವರೂಪ ಮೂರು ವಾಕ್ಯದಲ್ಲಿ ಹೇಳ್ತಾರೆ. ದೇವರು ಹೆಂಗದಾನ? ಗಾಡ್ ಈಸ್ ಓಮ್ನಿ ಪ್ರೆಸೆಂಟ್. ಗಾಡ್ ಈಸ್ ಓಮ್ನಿ ಪ್ರೆಸೆಂಟ್ ಹಂಗಂದ್ರೆ ದೇವರು ಸರ್ವವ್ಯಾಪಕನು. ಗಾಡ್ ಈಸ್ ಓಮ್ನಿ ಸೈಂಟ್ ಸರ್ವದೃಷ್ಟಾರನು. ಗಾಡ್ ಈಸ್ ಓಮ್ನಿ ಪೊಟೆಂಟ್ ಸರ್ವಶಕ್ತನು. ಆ ಭಗವಂತ ಹೆಂಗದಾನ ಅಂದ್ರೆ ಎಲ್ಲ ಕಡೆ ಇರ್ತಾನ, ಎಲ್ಲೂ ಕಾಣಂಗಿಲ್ಲ. ಅನಂತ ಕಣ್ಣುಗಳು ಇರ್ತಾವ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವನು ಸರ್ವಶಕ್ತ ಇರ್ತಾನ. ಭಗವಂತ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಗಾಡ್ ಈಸ್ ಓಮ್ನಿ ಪ್ರೆಸೆಂಟ್, ಓಮ್ನಿ ಪೊಟೆಂಟ್ ಹಾಗೂ ಓಮ್ನಿ ಸೈಂಟ್ ಸರ್ವದೃಷ್ಟಾರನು ಬಹಳ ಅದ್ಭುತವಾಗಿ ಹೇಳ್ತಿದ್ದಾರೆ. ಅದಕ್ಕೆ ಅಂಥ ದೇವರು ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತ ಓತಪ್ರೋತವಾಗಿ ಹರಿತಾನ. ಎಲ್ಲ ಕಡೆ ಭಗವಂತದಾನ್ರಿ, ಎಲ್ಲ ಕಡೆ ದೇವರದಾನ. ಈ ಜಗತ್ತೇ ಪರಮಾತ್ಮನ ಸೃಷ್ಟಿ. ಹರಿಯುವ ನೀರಿನಲ್ಲಿ, ಬೀಸುವ ಗಾಳಿಯಲ್ಲಿ, ಹಾಲಿನಲ್ಲಿ ತುಪ್ಪ ಇರುವಂಗ, ಹೂವಿನಲ್ಲಿ ಪರಿಮಳ ಇರುವಂಗ, ಪರಿಮಳದಲ್ಲಿ ಗಂಧ ಇರುವಂಗ, ನಮ್ಮೊಳಗಿನ ಆತ್ಮ, ನಮ್ಮೊಳಗಿನ ಚೈತನ್ಯ, ನಮ್ಮೊಳಗಿನ ಉಸಿರು ಭಗವಂತನೇ ಆಗಿದ್ದಾನೆ. ಅದಕ್ಕೆ ದೇವರ ಸ್ವರೂಪವನ್ನು ಕುರಿತು ಭಾಳ ಅದ್ಭುತವಾಗಿ ಹೇಳ್ತಾರೆ. ಅನಂತ ಕಣ್ಣುಳ್ಳವರು, ಅವನಿಗೆ ಎಲ್ಲ ಕಡೆ ಕಣ್ಣು ಗೊತ್ತದ ನಿಮಗೆ. ನರೇಂದ್ರನಿಗೆ ಯಾರೂ ಇಲ್ಲಾರದ ಕಡೆ ಹೋಗಿ ಬಾಳೆಹಣ್ಣು ತಿಂದು ಬಾ ಅಂದ ಕೂಡಲೇ ಬಾಲಕ ನರೇಂದ್ರ ಹಣ್ಣು ತಿನ್ನಲಾರದೆ ಬರ್ತಾನವ. ಯಾಕಂದ್ರೆ ಯಾರೂ ಸಂಬಂಧಿಕರಿಲ್ಲ, ವ್ಯಕ್ತಿಗಳಿಲ್ಲ, ಆದರೆ ಭಗವಂತ ಎಲ್ಲ ಕಡೆ ಅದಾನ. ಭಗವಂತ ಇರಲಾರದ ಜಾಗನೇ ಇಲ್ಲ ಅಂತ ಹೇಳಿ ಬಾಲಕ ನರೇಂದ್ರ ಹೇಳಿದ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಅದಕ್ಕೆ ಭಗವಂತ ಸರ್ವವ್ಯಾಪಕನೂ ಹೌದು, ಎಲ್ಲ ಕಡೆ ಇರ್ತಾನ. ಸರ್ವ ಅನಂತ ಕಣ್ಣುಳ್ಳವನು, ಸರ್ವಶಕ್ತನು ಭಗವಂತ. ಭಾಳ ಮಂಗಲಮಯಿರಿ, ಭಗವಂತ ಸರ್ವಶಕ್ತ. ದೇವರಿಗೆ ಯಾರೂ ಕೇಡು ಮಾಡೋದಕ್ಕಾಗಂಗಿಲ್ಲ, ಎಷ್ಟು ಬೈದ್ರೂ ಭಗವಂತಗವು ಮುಟ್ಟಂಗಿಲ್ಲ. ಸರ್ವಶಕ್ತ ಅವನು, ಮಂಗಳಕಾರಿ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋನು. ನಮ್ಮ ಹಣೆ ಬರದೊಳಗೆ ಏನಿರ್ತದ ಅದು ಆಗಿರ್ತದ. ಅದಕ್ಕೆ ನಾವು ಸಣ್ಣ ಸಣ್ಣ ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ ಭಗವಂತನಿಗೆ ಬೈದು ಏನೋ ಒಂದಿಷ್ಟು ಸಮಾಧಾನ ಮಾಡ್ಕೋತೀವಿ. ಅದಕ್ಕೆ ನೆನಪಿಟ್ಕೊಡ್ರಿ, ಅಲ್ಲಮ ಪ್ರಭುಗಳು ಭಾಳ ಸುಂದರವಾದಂಥ ಒಂದು ಎರಡು ಮಾತು ಹೇಳ್ತಾರೆ. ಯಾರು ಭಗವಂತ ಅಂತಂದ್ರೆ, ಹುಟ್ಟು ಸಾವಿಲ್ಲದ ಅಯೋನಿಜನನ್ನು ಮಾತ್ರ ನಾವು ಭಗವಂತ ಅಂತ ಕರಿತೀವಿ. ಭಾಳ ನೆನಪಿಟ್ಕೋಬೇಕಿದನ್ನು, ಯಾಕಂದ್ರೆ ನಾವು ಏನೇನೋ ತಿಳ್ಕೊಂಡು ಬಿಟ್ಟೀವಿ ದೇವರಂದ್ರೆ. ಹುಟ್ಟು ಸಾವುಗಳಿಲ್ಲದ ಅಯೋನಿಜನು ಮಾತ್ರ ಭಗವಂತ. ಹುಟ್ಟು ಸಾವು ಇದ್ರೆ ಭಗವಂತ ಅಲ್ಲ, ಸಾವು ಕೇಡುಗಳಿದ್ರೆ ಭಗವಂತ ಅಲ್ಲ. ಭಗವಂತ ನಿರಾಕಾರ, ಆಕಾರನಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಆದಿ ಇಲ್ಲ, ಅಂತ್ಯವಿಲ್ಲ. ಅಂತಹ ಶಕ್ತಿಯನ್ನು ಮಾತ್ರ ನಾವು ಭಗವಂತ, ದೇವರು, ಪರಮಾತ್ಮ, ಪರಶಿವ ಅನ್ನುವಂಥ ಹೆಸರಿನಿಂದ ಕರಿತೀವಿ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ತಂದೆ ತಾಯಿ ಇಲ್ಲದ ಕಂದ, ನಿನ್ನಿಂದ ನೀನೇ ಹುಟ್ಟಿ ಬೆಳೆದೆಯಲ್ಲ, ನಿನ್ನ ಚಾರಿತ್ರ್ಯ ಸಹಜ ನೋಡ ಗುಹೇಶ್ವರ. ತಂದೆ ತಾಯಿ ಇಲ್ಲದ ಕಂದ, ನಿನ್ನಿಂದ ನೀನೇ ಹುಟ್ಟಿ ಬೆಳೆದೆಯಲ್ಲ, ನಿನ್ನ ಚಾರಿತ್ರ್ಯ ಸಹಜ ನೋಡ ಗುಹೇಶ್ವರ. ತಾಯಿ ತಂದೆ ಇದ್ರ ದೇವರಲ್ಲ, ಅವರು ಗುರು, ಮಹಾಗುರು, ದೊಡ್ಡ ವ್ಯಕ್ತಿಗಳು ಅನ್ನಿಸ್ಕೋತಾರೆ. ಬಸವಣ್ಣ ದೇವರಲ್ಲ, ಯೇಸು ಕ್ರಿಸ್ತ ದೇವರಲ್ಲ, ಮೊಹಮ್ಮದ್ ಪೈಗಂಬರ್ ದೇವರಲ್ಲ. ದೊಡ್ಡ ದೊಡ್ಡ ಸಂತರು, ಶರೀಫರು, ಸಾಧಕರು ಅವರೆಲ್ಲ ನಾವು ದೇವರಲ್ಲ, ಅವರು ಗುರುವಿನ ರೂಪದಲ್ಲಿ ಮಾರ್ಗದರ್ಶಕರಾಗಿ ನಮಗೆ ತೋರ್ತಾರೆ. ಅದಕ್ಕೆ ದೇವರ ಬಗ್ಗೆ ನಮಗಿರುವಂಥ ಭಾಳ ಕೆಟ್ಟ ಕಲ್ಪನೆಗಳನ್ನು, ಸುಳ್ಳು ನಂಬಿಕೆಗಳನ್ನು ನಾವು ಅದನ್ನು ಹೋಗಲಾಡಿಸಿ ದೇವರನ್ನು ಅರಿಬೇಕಾದ್ರೆ ಏನು ಮಾಡಬೇಕು ಅಂದರೆ ವಚನಗಳನ್ನು ಓದ್ಬೇಕ್ರಿ. ಅಕ್ಕನ ವಚನ ಓದಬೇಕು, ಬಸವಣ್ಣವರ ವಚನ, ಹಡಪದ ಅಪ್ಪಣ್ಣ, ಐದಕ್ಕಿ ಲಕ್ಕಮ್ಮ, ಅಂಬಿಗರ ಚೌಡಯ್ಯ, ಡೋಹಾರ ಕಕ್ಕಯ್ಯ, ನುಲಿಯ ಚಂದಯ್ಯ, ಕುಂಬಾರ ಗುಂಡಯ್ಯ, ಒಬ್ರ ಇಬ್ಬರ್ರಿ
ಎಷ್ಟು ಶರಣ ಶರಣೀಯರು ಆಗಿ ಹೋದ್ರು ಅದಕ್ಕೆ ವಚನ ಸಾಹಿತ್ಯವನ್ನು ಓದಿದ್ರೆ ನಮಗೆ ಭಗವಂತ ಅಂದ್ರೆ ಯಾರು ಅಂತ ನಮಗೆ ಕಲ್ಪನಾ ಬರ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂಗ ಒಂದಸಲ ಮಠದೊಳಗೆ ಸ್ವಾಮಿಗಳು ಪರಮ ಪೂಜ್ಯರು ಕೂತಿದ್ರು ಒಬ್ಬ ಎಂಎ ಕಲ್ತಂತ ಯುವಕ ಬಂದ ಎಂಎ ಪದವೀಧರ ಪಿಎಚ್ಡಿ ಮಾಡಿದಂತ ಪದವೀಧರ ಆ ಪದವೀಧರ ಬಂದು ಸ್ವಾಮಿಗಳ ಪಾದಕ್ಕೆ ಅಡ್ಡ ಬಿದ್ದನ್ರಿ ಶರಣಾರ್ಥಿ ಬುದ್ಧಿಜಿ ಅಂತ ಹೇಳಿ ನಮಸ್ಕಾರ ಮಾಡಿದ ಅವಾಗ ಆ ಸ್ವಾಮಿಗಳು ಕೇಳಿದ್ರು ಏನಪ್ಪ ಬಾ ಕೂಡು ಅಂತಂದ್ರು ಏನಿಲ್ಲರಿ ಅಪ್ಪರ ನನಗೊಂದು ಸಮಸ್ಯೆ ಬಹಳ ಕಡಾಕತ್ತದ್ರಿ ಅಂತ ಏನು ಕಡಾಕತ್ತದಪ್ಪ ಏ ಬಹಳ ಸಮಸ್ಯೆ ಕಡಾಕತ್ತದ್ರಿ ಎಷ್ಟು ವರ್ಷ ಆಯಿತು ತಲೆಯಾಗ ಹುಳ ಬಿದ್ದಂಗಾಗ್ಯದ ಎಷ್ಟು ಪುಸ್ತಕ ಓದೀನಿ ಎಷ್ಟು ಗ್ರಂಥಗಳನ್ನು ಓದೀನಿ ಆದರೂ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಏನಪ್ಪ ಅಂತದು ಅಲ್ರಿ ಅಪ್ಪರ ಇಷ್ಟೆಲ್ಲ ಪುರಾಣ ಹೇಳ್ತೀರಿ ಪ್ರವಚನ ಹೇಳ್ತೀರಿ ನಾ ಇಷ್ಟೆಲ್ಲ ಓದೀನಿ ದೇವ್ರದಾನನ್ರಿ ಅಂತ ಕೇಳಿದವ ಯುವಕ ದೇವ್ರದಾನನ್ರಿ ಅಂದ್ರು ಆಗ ಸ್ವಾಮೀಜಿಯವರಂದರು ಯಾಕಪ್ಪ ಹಿಂಗೆ ಸಂಶಯ ಪಡ್ತಿ ದೇವ್ರದಾನ ದೇವ್ರ ಖಂಡಿತ ಅದಾನ ಯಾಕಿಲ್ಲ ಅಂದ ಕೂಡಲೇ ಅವ ಕೇಳ್ದ ಅದಾನ್ರಿ ಹಂಗಾದ್ರೆ ನನ್ನ ಕಣ್ಣಿಗೆ ಯಾಕೆ ಕಾಣಿಸಂಗಿಲ್ಲರಿ ಅಂದವ ಎಮ್ಮೆ ಕಲಿತ ಯುವಕ ನನ್ನ ಕಣ್ಣಿಗೆ ಯಾಕೆ ಕಾಣಿಸಂಗಿಲ್ಲ ಅವಾಗ ಅಪ್ಪರು ಕೇಳಿದ್ರು ತಮ್ಮ ನಿನಗೆ ಬುದ್ಧಿ ಐತೇನಪ್ಪ ಅಂದರು ಬುದ್ಧಿ ಐತಿ ಏ ಐತ್ರಿ ಅಂದ್ರು ಇದ್ರೆ ನನಗೆ ಯಾಕೆ ಕಾಣಿಸಂಗಿಲ್ಲ ಅಂದ್ರು ಅವ್ರ ಅಪ್ಪರು ನಿನ್ನ ಬುದ್ಧಿ ಯಾಕೆ ಕಾಣಿಸಂಗಿಲ್ಲ ನನಗಂದ್ರು ಹಾಂ ಅದಕ್ಕೆ ನಾವು ಹೇಳ್ತಿರ್ತೀವಿ ನೋಡ್ರಿ ಯಪ್ಪ ಇವತ್ತೇನು ಸಾಯಂಗ ತಲೆನೋವು ಸಾಕತ್ತದ್ರಿ ಅತ್ತೀವಿ ತಲೆನೋವು ಯಾರಿಗೆ ಕಾಣಿಸಂಗಿಲ್ಲ ಇವತ್ತು ಮುಂಜಾನೆ ಹಿಡಿದು ಇಷ್ಟು ಹಲ್ಲು ಹೊಡ್ಯಾಕತ್ತದಲ್ರಿ ಯಾರಿಗೂ ಕಾಣಿಸಂಗಿಲ್ಲ ನಾವು ಅನುಭವಿಸಬೇಕದು ಹಂಗೆ ನಮ್ಮ ನೋವು ನಮ್ಮ ದುಃಖ ನಮ್ಮ ಸಂತಸ ನಮ್ಮ ಹರ್ಷ ಇವೆಲ್ಲವುಗಳನ್ನು ಹೆಂಗೆ ನಾವೇ ಅನುಭವಿಸಬೇಕೋ ಹಂಗೆ ದೇವರು ಅದಾನ ಅನ್ನೋದನ್ನು ನಾವು ಅನುಭವಿಸಬೇಕು ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಹೇಳ್ತಾರೆ ಬೆಂಗಳೂರಿನೊಳಗೆ ಜರಗನಹಳ್ಳಿ ಶಿವಶಂಕರ್ ಅನ್ನುವಂಥ ಒಬ್ಬರು ವಚನಕಾರರದಾರೆ ಕವಿತೆಗಳನ್ನು ಬರೀತಾರೆ ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ ಅಲ್ಲಿ ಚಾಲಕ ಕಾಣಿಸಲಿಲ್ಲ ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ ಅಲ್ಲಿ ಚಾಲಕ ಕಾಣಿಸಲಿಲ್ಲ ವಿಮಾನದಲ್ಲಿ ಹಾರಿ ಬಂದೆ ಅಲ್ಲೂ ಅಷ್ಟೇ ಚಾಲಕ ಕಾಣಿಸಲಿಲ್ಲ ಇನ್ನು ಜಗದ ಚಾಲಕ ಕಾಣಿಸಲು ಸಾಧ್ಯವೇ ನೋಡ್ರಿ ಎಷ್ಟು ಚಂದ ಬರೀತಾರೆ ಹಾಂ ನೀವು ಎಷ್ಟು ಮಂದಿ ಟ್ರೈನ್ನಾಗ ಹೋಗಿರಿ ಆದ್ರೆ ಅವ ಡ್ರೈವರ್ ಎಲ್ಲಿರ್ತಾನೋ ಗೊತ್ತಾಗಂಗಿಲ್ಲ ಹೆಂಗೆ ಚಾಲೋ ಮಾಡ್ತಾನೋ ಹೆಂಗೆ ಬಂದ್ ಮಾಡ್ತಾನೋ ಏನು ಗೊತ್ತಾಗಂಗಿಲ್ಲ ಹಾಂ ಟ್ರೈನ್ನಾಗ ಹೋಗಿ ಬಂದಿರಿ ನಾನು ವಿಮಾನದಾಗ ಎರಡು ಸಲ ದುಬೈ ದೆಹಲಿ ಅಬುದಾಬಿ ಒಂದು ಎರಡು ಮೂರು ರಾಷ್ಟ್ರಕ್ಕೆ ಹೋಗಿ ಬಂದೀನಿ ಅವ ಚಾಲಕ ಎಲ್ಲಿರ್ತಾನೋ ಕಾಣಿಸಂಗೆ ಇಲ್ಲ ಎಲ್ಲಿರ್ತಾನೋ ಏನೋ ನಾವು ಹೋಗೋಣ ಕುಂಡ್ರದು ಹೋಗಿಬಿಡ್ತದ ಅದು ಟ್ರೈನು ಹೋಗ್ತದೆ ಅದಕ್ಕೆ ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ ಚಾಲಕ ಕಾಣಿಸಲಿಲ್ಲ ವಿಮಾನದಲ್ಲಿ ಹಾರಿ ಬಂದೆ ಅಲ್ಲೂ ಅಷ್ಟೇ ಚಾಲಕ ಕಾಣಿಸಲಿಲ್ಲ ಇನ್ನು ಜಗದ ಚಾಲಕ ಕಾಣಿಸಲು ಸಾಧ್ಯವೇ ಅದಕ್ಕೆ ಟ್ರೈನ್ನಾಗ ಏ ಡ್ರೈವರ್ ಇಲ್ಲಿ ಬಿಡ್ರಿ ಅಂದ್ರೆ ಡ್ರೈವರ್ ಇರಲಾರ್ದೆ ಚಾಲಕ ಇರಲಾರ್ದೆ ಯಾವ ವಾಹನಗಳೂ ಚಲಿಸಂಗಿಲ್ಲ ಅದಕ್ಕೆ ವಿಮಾನ ಮ್ಯಾಲೆ ಹಾರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಲ್ಲಿನೂ ಡ್ರೈವರ್ ಇರ್ತಾನ ಈ ಜಗದ ಚಾಲಕನೂ ಅದಾನ ಅದಕ್ಕೆ ಅವ ಎಲ್ಲದಾನ ಹೆಂಗದಾನ ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಕ್ಕ ಮಹಾದೇವಿ ಎಲ್ಲ ಶರಣೆಯರಲ್ಲಿ ಅತ್ಯಂತ ವೀರ ವಿರಾಗಿಣಿಯಾಗಿ ಜ್ಞಾನದ ಪ್ರಭೆಯಾಗಿ ಅತ್ಯಂತ ನಿರ್ಮಲ ಬದುಕನ್ನು ಸಾಗಿಸಿದಂಥ ನಿರ್ಮೋಹಿ ವಿರಾಗಿ ಅಕ್ಕ ಯಕ್ಷನ್ ಬರೀತಾರೆ ನೋಡ್ರಿ ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ಎರದವರಾರಯ್ಯ ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ಎರದವರಾರಯ್ಯ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ಎರದವರಾರಯ್ಯ ಬಿತ್ತತೀವಿ ಬೆಳಿತೀವಿ ಕೆಲವೊಂದು ಹಣ್ಣಿನೊಳಗೆ ಬರೇ ಹುಳಿ ಇರ್ತದ ಕೆಲವೊಂದು ಹಣ್ಣಿನಾಗ ರುಚಿ ಇರ್ತದ ಆ ರುಚಿ ನೀರು ಎರೆದೀವೇನ್ರಿ ನಾವು ಸುಮ್ಮ ನೀರು ಎರೆದೀವಿ ಮೋಸಂಬಿ ಕಿತ್ತಲೆ ಮಾವಿನ ಹಣ್ಣ ಅದಕ್ಕೆ ಹುಳಿ ನೀರ ಎರೆದವರಾರು ನಿಂಬೆ ಈ ಎಲ್ಲ ಹಣ್ಣುಗಳಲ್ಲಿ ಹುಳಿ ಇರ್ತದ ಇನ್ನು ಕಬ್ಬ ಹಲಸಿನ ಹಣ್ಣ ಹಣ್ಣುಗಳಲ್ಲಿ ರುಚಿಯನ್ನು ತುಂಬಿದವರು ನಾವು ಅಲ್ಲ ನೀವು ಅಲ್ಲ ಬೇರೆ ಬೇರೆ ನೀರು ಎರೆಯಂಗಿಲ್ಲ ಆ ಹಣ್ಣುಗಳಲ್ಲಿ ಸಿಹಿಯನ್ನು ಹುಳಿಯನ್ನು ತುಂಬಿ ನಾನಾ ಥರದ ಹಣ್ಣುಗಳನ್ನು ಕೊಟ್ಟವನು ಭಗವಂತ ಇದು ಭಗವಂತನ ಮಾಯೆ ಅನ್ನುವಂಥ ಸತ್ಯ ನಮಗೆ ಗೊತ್ತಿರಬೇಕು ಇವೆಲ್ಲ ಭಗವಂತನ ಲೀಲೆ ಭಗವಂತನ ಮಾಯೆ
ಮೇಲೆ ಬೆಳಗುವಂತ ಸೂರ್ಯ ಹುಣ್ಣಿಮೆಯ ದಿನ ಬೆಳಕು ಕೊಡುವ ಚಂದ್ರ ನಾನಾ ಅನಂತ ಲೆಕ್ಕಕ್ಕೆ ಬಾರಲಾರದಂತ ನಕ್ಷತ್ರಗಳು ನಾನಾ ತರದ ಹೂವ ಇವೆಲ್ಲ ಭಗವಂತ ಕೊಟ್ಟದ್ದು ಭಗವಂತ ಕೊಟ್ಟದ್ದು ನಾವು ಬಹಳ ಕಷ್ಟಪಡ್ತೀವಿ ದೇವರನ್ನ ನೋಡಕ ದೇವರ ಎಲ್ಲದಾನ ಅಂತ ಬಹಳ ವಿಚಾರ ಮಾಡ್ತೀವಿ ನಮ್ಮ ಸಿದ್ದೇಶ್ವರಪ್ಪರು ಬಾರಿ ಸರಳ ಹೇಳಿಬಿಡ್ತಾರೆ ಭಯಂಕರ ಸರಳ ಬಾಚನ್ ಎರಡ ಮಾತನೇ ಹೇಳ್ತಾರೆ ಏನಿಲ್ಲ ಭಗವಂತನ ನೋಡಬೇಕಾದ್ರೆ ಸ್ವಲ್ಪ ಕಣ್ಣ ತೆಗಿರಿ ಒಂದು ಹೂವಿನ ಪಕಳೆಯೊಳಗ ಮಾಧುರ್ಯದ ಆ ಮಾಧುರ್ಯದೊಳಗ ಭಗವಂತ ಅದಾನ ಏನು ದೇವರನ್ನ ಕಾಣಬೇಕಾದ್ರೆ ದಾಡಿ ಗಡ್ಡ ಬಿಟ್ಟು ಬೆಟ್ಟ ಗುಡ್ಡ ಏರಿ ತಪಸ್ಸು ಮಾಡಬೇಕಾಗಿಲ್ಲ ಏನು ಕಣ್ಣ ತೆಗೆದು ನೋಡಬೇಕಷ್ಟೇ ಮುಂಜಾನೆ ಎದ್ದ ಕೂಡಲೇ ಏನು ಸೂರ್ಯನ ಕಿರಣ ಮೈ ಮೇಲೆ ಬೀಳ್ತವ ಅದು ನಾನೇ ಅಂತಾನ ಭಗವಂತ ಏನು ಹುಣ್ಣಿಮೆಯ ದಿವಸ ಚಂದ್ರನ ಬೆಳದಿಂಗಳ ತಂಪನುಭವಿಸ್ತೇವಿ ಅದು ನಾನೇ ಅಂತಾನ ಭಗವಂತ ಅಂತ ನಮ್ಮ ಅಪ್ಪರು ಭಾಳ ಚಂದ ಹೇಳ್ತಿರ್ತಾರೆ ಎಷ್ಟು ಕಲಿತವ್ರಿಗೆ ಗೊತ್ತಿಲ್ಲ ಬಿ ಎ ಎಮ್ ಎ ಮಾಡಿ ಎಂ ಕಾಮ್ ಮಾಡಿ ಪಿ ಎಚ್ ಡಿ ಮಾಡಿ ಕಾಲೇಜಿನಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಯೊಳಗೆ ಲೆಕ್ಚರರ್ ಇದ್ದವ್ರಿಗೆ ಗೊತ್ತಿಲ್ಲ ಏನೂ ಕಲಿಯಲಾರದ ಒಬ್ಬ ಹಳ್ಳಿ ಹೆಣಮಗಳಿಗೆ ಭಗವಂತ ಎಲ್ಲದ ಅನ್ನೋದು ಹೇಳಿ ಹೆಣಮಗಳಿಗೆ ಗೊತ್ತದ ಒಬ್ಬ ತಾಯಂದಿರಿಗೆ ಗೊತ್ತದ ನಮ್ಮ ಬಿಜಾಪುರದೊಳಗೆ ಬಂತನಾಳ ಸಂಗನ ಬಸವ ಶಿವಯೋಗಿಗಳ ಒಂದು ಶತಮಾನೋತ್ಸವದ ಸಂಭ್ರಮ ಆಚರಣೆಯಾಯಿತು ಅವಾಗ ನಮ್ಮ ಸಿದ್ದೇಶ್ವರಪ್ಪರು ಒಂದು ನಾಲ್ಕು ಮಾತು ಹೇಳಿದ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಹಸುರಂಗಿ ತೊಟ್ಟಾನ ನೀಲುಡುಗಿ ಹೊದ್ದಾನ ಹಸುರಂಗಿ ತೊಟ್ಟಾನ ನೀಲುಡುಗಿ ಹೊದ್ದಾನ ಬೆಳಕಿನಲ್ಲಿ ಬಣ್ಣ ಬರದಾನ ಮಹಾದೇವ ನಗುಮಗದಿ ತಾನು ನಿಂತಾನ ಇದನ್ನು ಬರೆದವರು ಮತ್ತಾರಲ್ಲ ಒಬ್ಬ ಸಾಮಾನ್ಯ ಹಳ್ಳಿ ಹೆಣ್ಣುಮಗಳು ಆಕೇನು ಸಾಲಿ ಕಲ್ತಕ್ಕೆಲ್ಲ ದೇಶ ಕಂಡವಳಲ್ಲ ತತ್ವಜ್ಞಾನ ಗೊತ್ತಿದ್ದವಳಲ್ಲ ಆದರೂ ಭಗವಂತನ ಮೇಲೆ ಇಂಥ ಒಂದು ತ್ರಿಪದಿ ಬರಿಬೇಕಾದ್ರೆ ಏನು ಭಾರತದ ನೆಲ ಏನು ತಾಕತ್ತಿರಬೇಡ ನೋಡ್ಬೇಕೊಂದಿಷ್ಟು ಹಸುರಂಗಿ ತೊಟ್ಟಾನ ಇಡೀ ನಿಸರ್ಗವೇ ಅವನಂಗಿ ನೀಲುಡುಗಿ ಹೊದ್ದಾನ ಆಕಾಶವೇ ಅವನ ಹೊದಿಕಿ ಬೆಳಕಿನಲ್ಲಿ ಬಣ್ಣ ಬರದಾನ ಬೆಳಕೇ ಇರದಿದ್ರೆ ಎಲ್ಲಿ ಕರ್ಗ ಎಲ್ಲಿ ಕೆಂಪ ಎಲ್ಲಿ ನೀಲಿ ಬೆಳಕಿನಲ್ಲಿ ಬಣ್ಣ ಬರದಾನ ಮಹಾದೇವ ನಗುಮೊಗದಿ ತಾನು ನೆಲಸಾನ ಭಗವಂತ ಯಾವ ಗುಡಿ ಗುಂಡಾರದೊಳಗೆ ನೆಲೆಸಿಲ್ಲ ಮಠ ಮಂದಿರದೊಳಗೆ ನೆಲೆಸಿಲ್ಲ ಯಾರ ಮುಖದ ಮೇಲೆ ಸುಂದರವಾದ ನಗು ತುಂಬಿರ್ತದ ನಗುವಿನೊಳಗೆ ಭಗವಂತ ನೆಲೆಸಾನ ನಗಬೇಕು ಜೀವನದೊಳಗೆ ನಮ್ಮ ಹೆಣ್ಮಕ್ಕಳು ಸೀರೆ ಹಳೆಯದಿದ್ದರೂ ನಗಬೇಕು ಸೀರೆ ಹೊಸಾದಿದ್ದರೂ ನಗಬೇಕು ಇನ್ನು ಗಂಡ್ಮಕ್ಕಳು ಕಿಸೆ ತುಂಬಿದ್ರೂ ನಗಬೇಕು ಕಿಸೆ ಖಾಲಿ ಆದರೂ ನಗಬೇಕು ಮತ್ತು ಹೊರಗಿಂದ ಬರಾಗ ಖಾಲಿ ಮಾಡಿ ತೋರಿಯಾಡ್ಕೊತ ಬರ್ತಾರಲ್ಲ ಅವರೂ ನಗ್ತಾ ಇರ್ತಾರೆ ಹಂಗೆ ಅದಕ್ಕೆ ನಗಲಾಕೇನು ರೊಕ್ಕ ರೂಪಾಯಿ ಬೇಕಾಗಿಲ್ಲ ಹೌದ್ರಿ ನಗಲಾಕೇನು ಎಲ್ಲರೂ ಪೈಲವಾನ್ರೆ ಇರಬೇಕತ್ತಲ್ಲ ದಪ್ಪಗೆ ಎತ್ತರಗೆ ಅದಕ್ಕೆ ನಗುವಿನೊಳಗೆ ಭಗವಂತ ತುಂಬ್ಯಾನ ಭಗವಂತ ತುಂಬ್ಯಾನ ಅಂಥೇಳಿ ನಮ್ಮ ಅಪ್ಪರು ಹೇಳಿದ ಮಾತು ನೆನಪಾಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಿಂಗೆ ಒಂದು ಊರಾಗ ಒಂದು ಕಡೆ ಮಹಾರಾಜ ದೊಡ್ಡ ಮಹಾರಾಜ ಇರ್ತಾರ್ರಿ ಮಹಾರಾಜನ ಸಭೆಯೊಳಗೆ ಎಲ್ಲ ಕಾಶಿ ಎಲ್ಲ ವಿದ್ವತ್ ಕಲ್ತು ಬಂದಂತಹ ದೊಡ್ಡ ದೊಡ್ಡ ಪಂಡಿತರು ಇರ್ತಾರೆ ರಾಜ ಮಹಾರಾಜ ಕೇಳ್ದ ಒಂದ್ಸಲ ಏನ್ರಪ್ಪ ಎಲ್ಲ ಏನು ಭಾರಿ ಕಲ್ತು ಓದ್ಕೊಂಡು ಬಂದಿರಲ್ಲ ವಿದ್ವಾಂಸರೇ ಪಂಡಿತರೇ ಅತ್ಯಂತ ಬುದ್ಧಿವಂತರೇ ನಿಮಗೆ ಮೂರು ಪ್ರಶ್ನೆ ಕೇಳ್ತೀನಿ ಇವತ್ತು ಅಂದ್ರಿ ರಾಜ ಕೇಳ್ದ ಏನು ಮೊನ್ನೆ ಪ್ರಶ್ನೆ ದೇವರು ಎಲ್ಲಿದ್ದಾನೆ ಎರಡನೇದ್ದು ದೇವರು ಯಾವ ಕಡೆ ಮುಖ ಮಾಡಿದ್ದಾನೆ ದೇವರು ಏನೇನು ಮಾಡುತ್ತಾನೆ ಇದನ್ನು ಮೂರು ದಿನ ಟೈಮ್ ಕೊಡ್ತೀನಿ ಬಂದು ಹೇಳ್ಬೇಕು ನಮಗೆ
ನೀವು ಕರೆಕ್ಟಾಗಿ ಹೇಳಿದ್ರೆ ನಿಮಗೆ ಇಷ್ಟು ರಾಜ್ಯ ಇಷ್ಟು ಬಂಗಾರ ಇಷ್ಟು ಆಸ್ತಿ ಎಲ್ಲ ಕೊಡ್ತದ ಅಂತ ಹೇಳಿದ್ರು ಅವರೆಲ್ಲ ಹೋಗಿ ಎಲ್ಲ ಬುಕ್ಕ ತೆಗೆದು ನೋಡಿದ್ರು ಯಾದ್ರಾಗೂ ಅದರ ಉತ್ತರನೇ ಸಿಗಲಿಲ್ಲ ಯಪ್ಪ ಇರ್ಲಿಕ್ಕಂದ್ರ ಉತ್ತರ ಹೇಳಿದ್ರೆ ಬಹುಮಾನ ಹೇಳಲಿಕ್ಕಂದ್ರ ಗಡಿಪಾರ ಮಾಡಿ ಬಿಡೋದು ರಾಜ್ಯ ಬಿಟ್ಟು ಹೋಗಬೇಕು ಹಿಂಗ ಅಂದ ಕೂಡಲೇ ಅವನಿಗೆ ಬಾ ಚಿಂತೆ ಆಯ್ತ್ರಿ ಎಲ್ಲರಿಗೆ ಹೆಂಗ ಹೇಳಬೇಕಪ್ಪ ಹೆಂಗ ಹೇಳಬೇಕು ಅಂತ ಹೇಳಿ ಅವ ಬಾ ಕೆಟ್ಟ ಮೋತಿ ಮಾಡ್ಕೊಂಡು ಒಬ್ಬ ಪಂಡಿತ ಕೂತಿದ್ದ ಕುರಿಕಾಯಿ ಸಿದ್ದಪ್ಪ ಬಂದನ್ರಿ ಸಿದ್ದಪ್ಪ ಬಂದು ಯಾಕ್ರಿ ಅಪ್ಪರ ಏನು ಎರಡು ದಿವಸ ಆಯ್ತು ನಗುದಿಲ್ಲ ಮಾತಿಲ್ಲ ಚಂದ ಕತ್ತಿ ಇಲ್ಲ ಚಂದ ಊಟ ಮಾಡಲಾಗಿರಿ ಏನಂತ ಪರಿಚಿಂತೆ ಮಾಡಾಕತ್ತೀರಿ ಅಂದವ ಮನೆ ಕೆಲಸ ಮಾಡು ಹುಡುಗ ಅವರಂದ್ರತ ಇಲ್ಲಪ್ಪ ಮಹಾರಾಜ ನನಗೆ ಪ್ರಶ್ನೆಗಳನ್ನು ಕೇಳ್ಯಾರ ಅದಕ್ಕೆ ಉತ್ತರ ಬರಲಾಗೈತಿ ನನಗೆ ಅಂದ್ರತ ಏನು ಪ್ರಶ್ನೆ ರೀ ಮೂರು ಪ್ರಶ್ನೆ ದೇವರೆಲ್ಲದಾನ ಯಾವ ಕಡೆ ಮುಖ ಮಾಡ್ಯಾನ ಏನೇನು ಮಾಡ್ತಾನ ಅಂಥೇಳಿ ಯಾರ ಅಂದ ಕೂಡಲೇ ಅವ ಅಂದ ಇದೇನು ಕೆಟ್ಟ ಸರಳ ಪ್ರಶ್ನೆ ರೀ ನಾ ಹೇಳ್ತೀನಿ ರೀ ಇದಕ್ಕೆ ಉತ್ತರ ನೀ ಹೇಳ್ತ್ಯಾ ಹೇಳು ಅಂದ್ರ ಹಾ ನಾ ನಿಮ್ಮ ಮುಂದೆ ಹೇಳಂಗಿಲ್ರಿ ರಾಜನ ಮುಂದೆ ಹೇಳ್ತೀನಿ ರೀ ನಿಮಗೆ ಬಹುಮಾನದ ನನಗೂ ಪಾಲು ಬೇಕಲ್ಲ ಅನ್ನೋ ಪಕ್ಕ ಏ ಆಯ್ತಪ್ಪ ಬಂದುಬಿಡು ನೀ ಅಂತ ಹೇಳಿ ಕರ್ಕೊಂಡು ಹೋದರು ಎಲ್ಲರೂ ಕೂತಿದ್ರು ಮತ್ತು ಪ್ರಶ್ನೆಗಳನ್ನು ಕೇಳಿದ್ರು ಇಂಥ ಸಣ್ಣ ಪ್ರಶ್ನೆಗೆ ನಮ್ಮಂಥ ಪಂಡಿತ ಯಾಕ್ರಿ ನಮ್ಮಲ್ಲಿ ದನ ಕಾಯಿ ಹುಡುಗ ಹೇಳ್ತಾರೆ ನಮ್ಮ ಹುಡುಗ ಅವನಿಗೆ ಗೊತ್ತದವ್ರು ಇದು ಉತ್ತರ ಅಂದರು ಹೌದಾ ಹೇಳಪ್ಪ ದೇವರು ಎಲ್ಲಿದ್ದಾನೆ ಅಂದ್ಕೊಳ್ಳೆ ಒಂದು ಹಸು ತೊಗೊಂಬರ್ರಿ ಆಕಳು ತೊಗೊಂಬರ್ರಿ ಅಂತ ಒಂದು ಆಕಳು ತೊಗೊಂಡು ಬಂದರು ಹಾಲು ಹಿಂಡ್ರಿ ಹಾಲು ಹಿಂಡಿದ್ರು ಏ ಅದಕ್ಕೆ ಮೊದಲು ತಪ್ಪದೆ ನೋಡ್ರಿ ಅದಕ್ಕೆ ಮೊದಲು ಇವ ನಮ್ಮ ಹುಡುಗ ಹೇಳ್ತಾನೆ ರೀ ಅಂದ್ರೆ ಉತ್ತರ ಆಮೇಲೆ ಆ ಹುಡುಗ ಏನು ಮಾಡೋದೇನ್ರಿ ಏ ಹೇಳೋರು ಯಾವಾಗಲೂ ಮ್ಯಾಲೆ ಕೂತಿರ್ತಾರೆ ನೀವು ಸಿಂಹಾಸನ ಬಿಟ್ಟು ಇಲ್ಲಿ ಕೆಳಗೆ ಬಂದು ಕೂಡ್ರಿ ಆ ಸಿಂಹಾಸನದ ಮ್ಯಾಲೆ ಕೂತು ಉತ್ತರ ಹೇಳೋ ಅಂದ್ರಿ ಅವ ಏ ಏನು ಡೇಂಜರ್ ಇದೆಯೋ ಅಂದ್ರೆ ಅವರು ಅವನಿಗೆ ಕರೆದು ಮ್ಯಾಲೆ ಕುದ್ದರ್ಸಿದ್ರು ರಾಜ ಬಂದು ಕೆಳಗೆ ಕೂತ ಹೇಳಿದರು ಹಸು ತೊಗೊಂಬರ್ರಿ ಒಂದು ಆಕಳು ತೊಗೊಂಬರ್ರಿ ಹಸು ತೊಗೊಂಡು ಬಂದರು ಹಾಲು ಹಿಂಡ್ರಿ ಅಂದರು ಹಾಲು ಹಿಂಡಿದ್ರು ಅವಾಗ ಹುಡುಗ ಕೇಳ್ದ ಎಲ್ಲದ ರೀ ಹಾಲ ಏನು ಕುತ್ತಿಗೆ ಆಗಿತ್ತು ಹೊಟ್ಟೆ ಆಗಿತ್ತು ಕೈದಾಗಿತ್ತು ತೋಳ್ನಾಗಿತ್ತು ಎಲ್ಲಿತ್ತು ಅವ್ರ ಕಾಲ್ನಾಗಿತ್ತು ಎಲ್ಲಿತ್ತು ಹಾಲ ಏ ಎಲ್ಲಿತ್ತೋಪ್ಪ ಇಡೀ ಆಕಳದ ಮೈ ತುಂಬ ಇತ್ತು ಆಕಳ ಕೆಚ್ಚಲ್ದಾಗ ಬಂತು ಅಂದರು ಹಂಗೆ ಭಗವಂತ ಎಲ್ಲ ಕಡೆ ಅದಾನ ಗುರುಗಳ ಮೂಲಕ ನಮಗೆ ಕಾಣಿಸ್ತಾನ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ಇನ್ನು ಎರಡನೇ ಪ್ರಶ್ನೆ ಒಂದು ದೊಡ್ಡ ಮೇಣಬತ್ತಿ ತೊಗೊಂಬರ್ರಿ ಅಂದರು ಮೇಣಬತ್ತಿ ತಂದರು ಕ್ಯಾಂಡಲ್ ತಂದರು ಕ್ಯಾಂಡಲ್ ಹಚ್ಚಿದ್ರು ಇದಕ್ಕೆ ಬೆಳಕು ಎಲ್ಲ ಯಾವ ದಿಕ್ಕಿಗೆ ಬೆಳಕು ಬಿದ್ದದ್ರಿ ಅಂದರು ಏ ಬೆಳಕದು ಹೇಳಿ ಕೇಳಿ ಒಂದು ದಿಕ್ಕಲ್ಲ ಎರಡು ದಿಕ್ಕಲ್ಲ ಸುತ್ತ ಬೆಳಕು ಚೆಲ್ಲಿರ್ತದೆ ಅದಕ್ಕೆ ದೇವರು ಎಲ್ಲ ಕಡೆ ಮುಖ ಮಾಡ್ಯಾನ ಎರಡು ಪ್ರಶ್ನೆ ಅದು ಇನ್ನು ದೇವರು ಏನೇನು ಮಾಡ್ತಾನ ಅಂದ ಕೂಡಲಿ ಇನ್ನ ಏನು ಮಾಡ್ಬೇಕು ರೀ ಆ ದನ ಕಾಯಿ ಹುಡುಗು ಒಯ್ದು ಸಿಂಹಾಸನದ ಕುಂಡ್ರಿಸದ ಆ ಮಹಾರಾಜಿಗೆ ಕೆಳಗೆ ಸಿಂಹಾಸನದಿಂದ ಕೆಳಗಿಳಿಸದ ಅದು ದೇವ್ರು ಇಂಥದ್ದೆಲ್ಲ ಮಾಡ್ತಾನ ಅಂತ ಆ ಹುಡುಗನ ಉತ್ತರ ಅದಕ್ಕೆ ಅಲ್ಲಿ ಇಲ್ಲಿ ದೇವರನ್ನು ಹುಡುಕುವಂಥ ಪ್ರಯತ್ನ ಮಾಡೋದು ಚಲೋ ಅಲ್ಲ ಎತ್ತೆತ್ತ ನೋಡಿದಡ ತತ್ತ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ರೂಹು ನೀನೇ ದೇವ ಎಲ್ಲ ಕಡೆ ಭಗವಂತದಾನ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ